महागणपति स्वामी की सद्गुरु दत्तात्रेय भगवान की उमापति महादेव की सियावर रामचंद्र की गोपाल कृष्ण भगवान की ಇಂದಿನ ಪುಣ್ಯಚರಿತ್ರೆ ಮಹಾಭಾರತಾಂತರ್ಗತವಾದ ಶ್ರೀಕೃಷ್ಣ ಸಂಧಾನ ಎಂಬ ಪುಣ್ಯ ಕಥೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದೇ ಕೃಷ್ಣನ ಪ್ರಧಾನವಾದ ಅವತಾರ ಕ್ರಮಣಿಕೆ. ಆ ಅವತಾರ ಕ್ರಮಣಿಕೆಯ ಕಾರ್ಯ ದರಿದ್ರರನ್ನು ರಕ್ಷಿಸಿ ಧೂರ್ತರನ್ನು ಶಿಕ್ಷಿಸಿ ಕುಲಾಭಿಮಾನಿಗಳನ್ನು ಕೊಂಡಾಡಿ ರಿಪುಬಲವನ್ನು ಚಂಡಾಡುವ ಸಲುವಾಗಿ ಕೊಂಡಾಡಿ ರಿಪುಬಲವನ್ನು ಧರ್ಮ ಸಂಸ್ಥಾಪನೆಯ ಆಚಾರ್ಯ ಕೃಷ್ಣ ಅವನ ಅವತಾರ. ಶಿಷ್ಟರಿಗೆ ಕಷ್ಟ ಕೊಡುವ ದುಷ್ಟರಿಗೆ ಎಷ್ಟು ಮಾತ್ರಕ್ಕೂ ಈ ಸೃಷ್ಟಿಯಿಲ್ಲವನು ಬಾಳಗೊಡುವವನಲ್ಲ. ಬಡವರಿಗೆ ಕೆಡುಕನ್ನುಂಟು ಮಾಡುವ ಕೆಡುಕರ ಒಡಲನ್ನು ಪಡವಿಗೆ ಕೆಡಹುವುದೇ ಕಡಲ ಶಯನನ ಧರ್ಮ ಎಂಬುದಕ್ಕಾಗಿಯೇ ತನ್ನ ಅವತಾರದಲ್ಲಿ ಬಾಲಲೀಲೆಯಲ್ಲಿ ತನ್ನ ಸೋದರ ಮಾವನೇ ಆಗಿದ್ದರೂ ಕೂಡ ಆ ಕಂಸನ ಹೆಣ್ಣು ಕೊಟ್ಟ ಮಾವನಾದ ಅಂದರೆ ತನಗೆ ತಾತರಾದ ಜರಾಸಂಧನನು ಇವರೆಲ್ಲರನ್ನು ಭೂಭಾರ ನಿವಾರಣೆಗಾಗಿ ನಾಶಗೈಸಿ ಪಂಚಪಾಂಡವರು ತನ್ನ ಪಂಚ ಪ್ರಾಣಗಳು ಎಂಬುದನ್ನು ವ್ಯಕ್ತಪಡಿಸುವ ಸಲುವಾಗಿ ಭಗವಂತ ನರನಾರಾಯಣ ಕೃಷ್ಣಾರ್ಜುನ ರೂಪದಿಂದ ಅವತರಿಸಿ ಬಂದಿದ್ದಾನೆ. ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಮತ್ತು 8ನೇ ಶ್ಲೋಕದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಗೋಪಾಲಕೃಷ್ಣ ಭಗವಾನ ಕೀ ಜೈ. ಧರ್ಮವು ಗ್ಲಾನಿಗೆ ಹೋದಾಗ ಅಧರ್ಮವು ತಲೆ ಎತ್ತುವಾಗ ನನ್ನ ಯೋಗ ಶಕ್ತಿಯಿಂದ ನನ್ನ ಧರ್ಮ ಶರೀರವನ್ನು ನಾನು ನಿರ್ಮಾಣಗೈದುಕೊಂಡು ಅವಿನಾಶವಾದ ವಿನಾಶವೇ ಇಲ್ಲದಿರುವ ಜರಾಮರಣಗಳು ಇಲ್ಲದೇ ಇರುವ ನಿತ್ಯ ಯೌವನದಿಂದಲೇ ಕಂಗೊಳಿಸ್ತಕ್ಕಂಥ ನನ್ನ ದಿವ್ಯ ಶರೀರದೊಂದಿಗೆ ಅವತರಿಸಿ ಬರ್ತೇನೆ. ನನ್ನನ್ನು ನಂಬಿದ ಭಕ್ತರನ್ನು ಸತ್ಪ್ರಾಣಿಸಲು ಸಾಧುಗಳನ್ನು ಸತ್ಪ್ರಾಣಿಸಲು ದುಷ್ಟರ ಪ್ರಾಣ ಹೀರಲು ಧರ್ಮ ಸಂಸ್ಥಾಪನೆ ಗೈಯಲು ನನ್ನ ಅವತಾರ ಆಗಾಗ ಈ ಭರತ ಖಂಡದಲ್ಲಿ ಆಗ್ತಾ ಇರುತ್ತದೆ ಅಂತ ಪುಂಡರೀಕಾಕ್ಷ ಅಪ್ಪಣೆ ಕೊಟ್ಟಿದ್ದಾನೆ. ಅಂಥ ಮಹಾಸ್ವಾಮಿಯು ಪಾಂಡವರನ್ನು ತನ್ನವರೇ ಅಂತ ಹೃದಯದಲ್ಲಿ ಯಾವಾಗ ಕುಂತಿ 5 ಮಕ್ಕಳನ್ನವನ ಪಾದದಲ್ಲಿ ಹಾಕಿದರು ಆಗಲೇ ಮಮ ಪ್ರಾಣಾಹಿ ಪಾಂಡವ ಪಂಚಪ್ರಾಣಗಳಂತೆ ಅವರನ್ನು ನಾನು ನೋಡಿಕೊಳ್ತೇನೆ ಅಂತ ಅಭಯ ಕೊಟ್ಟಿದ್ದ. ಈಗ ಕಾಡು 12 ಗೂಢ ಮತ್ತೊಂದು ಕೂಡಿ 13 ಎಂಬ ಈ ನಿಯಮ ಮುಗಿದು 1 ವರ್ಷದ ಅಜ್ಞಾತವಾಸದ ಅವಧಿ 12 ವರ್ಷದ ವನ 1 ವರ್ಷದ ಅಜ್ಞಾತ ವಿರಾಟನ ಅರಮನೆಯಲ್ಲಿ ಮುಗಿದ ಬಳಿಕ ಉಪಪ್ಲವ ಅನ್ನುವ ನಗರದಲ್ಲಿ ತಂಗಿದ್ದಾರೆ ಪಾಂಡವರು. ಸುಭದ್ರಾನುಜ ಸುಭದ್ರಾಗ್ರಜ ಈ ಪರಮ ಪುರುಷನನ್ನು ಸುಭದ್ರಾಪತಿ ಅರ್ಜುನ ಪಾಂಡವರು ಇವರೆಲ್ಲ ಬರುವಂತೆ ಬೇಡಿಕೊಂಡಿದ್ದಾರೆ. ಕರುಣೈಕ ಸಿಂಧುವಾದ ಭಗವಂತ ಅರ್ಜುನನ ಮಗ ಅಭಿಮನ್ಯುವಿನ ಮದುವೆಯ ನೆಪದಿಂದ ಆ ಗರುಡನ ಹಳವಿಗೆಯನ್ನೇರಿ ಬಂದ. ಗರುಡವಾಹನ ಉರಗ ಶಯನ ಬಂದ ಆ ಗೋವಿಂದ ಬಂದನೆಂಬ ಈ ಆನಂದದಿಂದ ಅನೇಕ ವರುಷಗಳಿಂದ ಕಾಣದ ಆ ಪರಮ ಪಾವನವಾದಂತಹ ಚರಣ
ಇವುಗಳಿಗೆ ಪಾಂಡವರು ನಮಸ್ಕರಿಸಿದರು, ಆನತರಾದರು. ನಮ್ಮ ದುಃಖಗಳನ್ನೆಲ್ಲ ದೂರ ಮಾಡು ಸ್ವಾಮಿ, ನಿನ್ನ ಕೃಪೆಯಿಂದ ವನವಾಸ ಅಜ್ಞಾತ ಎಂಬಿ ಅವಧಿಯನ್ನು ಈಗ ಮುಗಿಸಿದ್ದೇವೆ. ಸ್ವೀಕರಿಸಿದ ತಾಂಬೂಲ ಹೊರಸೂಸುತ್ತಿರುವಂತೆಯೇ ಮುಗುಳ್ನಗುತ್ತಾ ನರಕಾಸುರ ಮಥನನು ಪಾಂಡವರಿಗೆ ಅಭಯ ಕೊಟ್ಟು ಹೇಳಿದ, ಅಭಿಮನ್ಯುವಿನ ಮದುವೆ ಎಂಬುದೊಂದು ನೆಪ ನಮಗೆ. ಭಕ್ತರಾದ ನಿಮ್ಮನ್ನು ನೋಡಬೇಕು, ನಿಮ್ಮ ದುಃಖ ದೂರವಾಗಬೇಕು, ನಿಮ್ಮನ್ನೇ ಸಾಕ್ಷಿಯಾಗಿ ಇಟ್ಟುಕೊಂಡು ಭೂಭಾರವನ್ನು ಇಳಿಸಬೇಕು, ದುಷ್ಟರನ್ನು ಸಂಹರಿಸಬೇಕು ಎಂಬ ಕಾರಣಕ್ಕಾಗಿಯೇ ಬಂದಿದ್ದೇನೆ ಹೊರತು ಮದುವೆಗೋಸ್ಕರ ಅಲ್ಲ. ಮದುವೆ ಎಂಬುದೊಂದು ನೆಪ. ಈಗ ಇದಕ್ಕೆ ಸಂಬಂಧಪಟ್ಟಂತಹ ದ್ರುಪದ, ಸಾತ್ಯಕಿ, ಅನೇಕ ಪಾಂಡವರು ನಮಗೆ ಬೇಕು, ಪಾಂಡವರು ನಮ್ಮವರು ಎಂಬ ಭಾವನೆ ಇರತಕ್ಕಂಥವರು ಯಾರ್ಯಾರು ಪಾಂಡವರಿಗೆ ಸಹಾಯ ಮಾಡಬೇಕವರು ಭೂಮಿಯನ್ನು ಮರಳಿ ಪಡೆಯುವುದಕ್ಕೆ, ಅವರೆಲ್ಲ ಒಂದು ಕಡೆ ಸೇರಿ ಅಂತ ಮದುವೆಯ ಮಂಟಪದಲ್ಲಿ ಶ್ರೀಕೃಷ್ಣನು ಇವರನ್ನೆಲ್ಲ ಒಂದೆಡೆ ಸೇರಿಸಿಕೊಂಡು ಇದಕ್ಕೊಂದು ಪೀಠಿಗೆ ಹಾಕಿದ. ತನ್ನವರಿಗೆ ಅವರಿಗೆ ಸಲ್ಲಬೇಕಾದಂಥ ರಾಜ್ಯ ಸಲ್ಲುವಂತೆ ಮಾಡಬೇಕು ಎಂಬ ಕಾರಣಕ್ಕಾಗಿ ಒಂದು ಪೂರ್ವ ಪೀಠಿಗೆ ಹಾಕಿದ. ಅದು ಏನು ಪೀಠಿಗೆ ಹಾಕಿದ ಅನ್ನುವ ವಿಷಯವನ್ನು ಬಹಳ ಸುಂದರವಾಗಿ ವ್ಯಾಸಭಾರತದಲ್ಲಿ ಮತ್ತು ಕನ್ನಡದಲ್ಲಿ ಕುಮಾರವ್ಯಾಸರು ವರ್ಣನೆ ಮಾಡ್ತಾರೆ. ಕಳುಹು ದುಶಿಷ್ಟರನು ಧರಣಿ ತಳವ ಬೇಡಿಸುವಲ್ಲಿ ಸಾಮವ ಬಳಸುವುದು ಭೀಷ್ಮಾದಿಗಳ ಕಟ್ಟುವುದು ವಿನಯದಲ್ಲಿ. ತಿಳಿವುದಾತನ ನೆಲೆಯನಲ್ಲಿ ಬಳಿಕ ನಯವಿಲ್ಲೆಂದಡಾಹವ ಆಹವದೊಳು ಆಹವದೊಳಗೆ ಕೈದೋರುವುದು ಮತವೆಂದನು ಮುರಧ್ವಂಸಿ. ಶಿಷ್ಟರನ್ನು ಸಾಮ ದಾನ ಭೇದವೆಂಬ ಕಾರ್ಯ ನಡೆಸುವ ಸಲುವಾಗಿ ಕಳುಹಿ, ಅದಕ್ಕೂ ಮತ್ತೆ ಒಪ್ಪದೇ ಇದ್ರೆ ದಂಡ ಎಂಬ ಕೊನೆಯ ಯುದ್ಧ ಪ್ರಸಂಗ. ವಿಚಾರ ಮಾಡಿ ಈ ವಿಷಯದಲ್ಲಿ ಅಂತ ಪೂರ್ವ ಪೀಠಿಕೆ ಹಾಕಿದರೆ ಬಲರಾಮನಿಗೆ ಸ್ವಲ್ಪ ಮುನಿಸು ಮರುಳೆ ಮಾಧವ, ನಿನ್ನವರ ಗೆಲುವಿಗೆ ಉಪಾಯಗೈವವ ನೀನು, ಆದರೆ ನಾನಿದ್ದೇನೆ ಕೌರವನ ಗುರು, ನಮ್ಮ ಆಶೀರ್ವಾದ ಆ ಕಡೆಗಿದೆ ಅಂತ ಅಣ್ಣ ಬಲರಾಮ ಅವನ ಪೂರ್ವ ಪೀಠಿಗೆ ಹಾಕಿದ. ಇದಕ್ಕೇನಾದರೂ ಔಷಧಿ ಮಾಡಬೇಕು ಅಂತ ಮುರಧ್ವಂಸಿ ಅಂದೇ ಮನದಲ್ಲಿ ವಿಚಾರಗೈದ. ಇಷ್ಟೆಲ್ಲ ಆದ ಮೇಲೆ ಮದುವೆಯ ನೆಪದಿಂದ ಬಂದ ಮಾಧವ ಸಂಧಾನಕ್ಕೆ ಬೇಕಾದವರನ್ನು ಅಟ್ಟುವ ಪ್ರಸಂಗ ಸನಿಹವಾಗಬೇಕೆಂದಾಗ ಎಲ್ಲರೂ ಜೊತೆ ಸೇರಿ ಮುಕುಂದನಲ್ಲಿ ವಿನಂತಿ ಮಾಡಿದರು, ಇನ್ನು ಯಾರು ಹೋದರೂ ಈ ಕಾರ್ಯ ಜಯವಾಗುವ ಹಾಗಿಲ್ಲ, ಪರಮಪುರುಷನಾದ ನಿನ್ನ ಕೃಪೆಯೇ ಆಗಬೇಕು, ಪಾಂಡವರು ನಾವು ಬಡವರು ನಮ್ಮ ಕಡೆಗೆ ನೀನೇ ಇರಬೇಕು ಎಂತೆಂಬುದಾಗಿ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಕೃಷ್ಣನು ನೋಡೋಣ ನೋಡೋಣ ಅಂತ ತನ್ನ ಲೀಲೆಯನ್ನು ವ್ಯಕ್ತಪಡಿಸಿ ನೇರವಾಗಿ ದ್ವಾರಕೆಗೆ ಮರಳಿದ. ಗುಪ್ತಚಾರಕರ ಮೂಲಕ ಕೌರವನಿಗೆ ಈ ವಾರ್ತೆ ಗೊತ್ತಾಯಿತು. ಗೊತ್ತಾಗಿ ಈಗ ವಿಚಾರ ಮಾಡಿದ, ನಮಗೆ ಸಂಪೂರ್ಣ ಬಲರಾಮಣ್ಣನ ಬೆಂಬಲ ಉಂಟು, ಮೂರು ಅಕ್ಷೋಹಿಣಿ ಸೇನೆ ಯಾದವರ ಪಕ್ಷದಲ್ಲುಂಟು, ಈ ಮಾಧವ ಈ ಕಳ್ಳ ಈ ಕೃಷ್ಣ ನಮಗೇನು ಬೇಕಾಗಿಲ್ಲ, ಆದರೆ ಅವನ ಕೈಯಲ್ಲೊಂದು ಹರಿತವಾದ ಚಕ್ರ ಉಂಟು, ಆ ಸುದರ್ಶನ ಚಕ್ರ ಇರುವಲ್ಲಿಯ ತನಕ ನಮ್ಮಲ್ಲಿ ಎಷ್ಟೇ ಪರಾಕ್ರಮಿಗಳಿದ್ರೂ ಕೂಡ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಹೇಗಾದರೂ ರಾಜಕೀಯದ ಉಪಾಯ ಮಾಡಿ ಆ ಚಿತ್ತಚೋರ ಕೃಷ್ಣ ಚಕ್ರ ಹಿಡಿಯದೆ ಹಾಗೆ ಮಾಡಿದರೆ ಯುದ್ಧರಂಗದಲ್ಲಿ ಅವನು ಚಕ್ರ ಹಿಡಿಯಬಾರದು. ಇಷ್ಟು ಒಂದರಲ್ಲಿ ನಾನು ಜಯವಾದನಾದರೆ ಮತ್ತೆ ಪಾಂಡವರು ಓಹ್ ಅವರು ನೊರಜಿನಂತೆ, ಮರಳಿ ಅವರಿಗೆ ವನವಾಸಕ್ಕೋ ಅಥವಾ ಯಮನಾಲಯಕ್ಕೋ
ಅಟ್ಟುವುದು ದೊಡ್ಡ ಮಾತಲ್ಲ ಈ ದುರ್ಯೋಧನನಿಗೆ ಎಂಬುದಾಗಿ ಬಿಂಕದಿಂದ ಮೀಸೆಯ ಹೊಂತಕಾರಿ ತನ್ನ ಮೀಸೆಯ ಮೇಲೆ ಕೈಯಿಟ್ಟುಕೊಂಡು ಬೇರೆ ಯಾರು ಹೋದರೂ ಸರಿಯಾಗುವುದಿಲ್ಲ ಆ ದ್ವಾರಕಿಗೆ ಅರ್ಜುನ ಬರುವ ಮೊದಲೇ ಯಾಕಂದರೆ ತಂಗಿ ಗಂಡ ಕೃಷ್ಣನ ತಂಗಿ ಸುಭದ್ರೆಯ ಗಂಡ ಆದ್ದರಿಂದ ಸ್ವಲ್ಪ ಆ ಕಡೆಗುಂಟು ಅವರ ಒಲವು ಮಾತು ಕೊಟ್ಟ ಅಂದರೆ ಮತ್ತೆ ಮುರಿಯಲಾರ ಮಾಧವ ಅದಕ್ಕಾಗಿ ಅರ್ಜುನನಿಗೆ ಗೊತ್ತಾಗುವ ಮೊದಲೇ ನಾನೇ ಹೋಗಿ ಕೃಷ್ಣ ಚಕ್ರ ಹಿಡಿದಿರುವ ಹಾಗೆ ಬೇಕಾದ ಉಪಾಯವನ್ನು ಮಾಡಿ ಬರ್ತೇನೆ ಹೀಗೆಂದವನೇ ಪನ್ನಗ ಕೇತನ ದುರ್ಯೋಧನ ವರೂಥವನ್ನು ಅಡಲಿ ಹೊರಡ್ತಾನೆ ಎಲ್ಲ ಅಪಶಕುನಗಳು ಮಾರ್ಗದಲ್ಲಿ ಆ ಕಡೆಯಿಂದ ಪರಮಾತ್ಮ ತನ್ನನ್ನು ಕರೆಯುತ್ತಾನೆ ಎಂಬ ಭಾವದಿಂದ 12 ವರ್ಷದ ವನವಾಸ ಕಾಡಾನೆಗಳ ಹಾಗೆ ಪರಾಕ್ರಮಿಗಳಾದ ಪಾಂಡವರು ಕಾಡ ಸೊಪ್ಪು ತೋಡ ನೀರು ಕುಡಿದು ನಡೆಸಿರತಕ್ಕಂಥ ಜೀವನ ಪಶುಪತಿಯ ಅನುಗ್ರಹದಿಂದ ಪಾಶುಪತಾದಿಗಳು ಸಂಪಾದನೆ ಮಾಡಿದರು ಪ್ರಾರಬ್ಧ ಕರ್ಮ ಇರುವಲ್ಲಿಯ ತನಕ ಪಾಂಡುರಂಗನನ್ನು ದೂರಿ ಫಲ ಇಲ್ಲ ಅಂತ ಪಾರ್ಥ ಮನಸ್ಸಿನಲ್ಲಿ ಅಂದುಕೊಂಡು ಕೃಷ್ಣ ನಿನ್ನ ದರ್ಶನ ನನಗೆ ಸಿಗಲಿ ಅಂತ ಕೌರವ ಹೋಗ್ತಾನೆ ಅಂತ ಗೊತ್ತಿಲ್ಲದೆ ತನ್ನ ಸ್ವಯಂ ಬುದ್ಧಿಯಿಂದ ಪರಮಾತ್ಮ ನನ್ನನ್ನು ಅನುಗ್ರಹಿಸಲಿ ಎಂಬ ಕಾರಣಕ್ಕಾಗಿ ಅರ್ಜುನ ಹೊರಟರೆ ಅವನಿಗೆ ಶುಭ ವಿದುಷಕುನ ದೊರಕಿತು ಎನಗೆ ಶುಭ ವಿದುಷಕುನ ದೊರಕಿತು ಎನಗೆ ಶುಭವು ಶುಭವು ಶಕುನ ಶುಭವಿದು ಶುಭ ವಿದುಷಕುನ ದೊರಕಿತು ಎನಗೆ ಒಳ್ಳೆ ಹಾಲು ಕರೆಯುವ ಕಾಮಧೇನು ಕಣ್ಣು ಮುಂದೆ ಸುಮಂಗಲಿಯರು ಕಣ್ಣು ಮುಂದೆ ನೀರನ್ನು ಹಾಲನ್ನು ಎತ್ತಿಕೊಂಡು ಹೋಗುವಂತಹದ್ದು ವೇದ ಘೋಷ ಮಾಡ್ತಾ ಬ್ರಾಹ್ಮಣರು ಮಂತ್ರಾಕ್ಷತೆ ಹಾಕ್ತಾ ಹೋಗುವ ಈ ಶುಭ ಶಕುನಗಳೆಲ್ಲ ಅರ್ಜುನನಿಗೆ ಒದಗುತ್ತದೆ ಭಗವಂತನ ಭಜನೆ ಮಾಡ್ತಾ ಹೋಗ್ತಾನೆ ಗೋವಿಂದ ರಾಮ ಜೈ ಜೈ ಗೋಪಾಲ ರಾಮ ಶ್ಯಾಮ ಮನೋಹರ ಸುಂದರ ಸುಖಕರ ಗೋದಂಡ ರಾಮ ಜೈ ಜಯ ಗೋದಂಡ ರಾಮ ಮಾಧವ ರಾಮ ಜಯ ಜಯ ಮಾಧವ ರಾಮ ಸದಾ ಅಭಯಕರ ಸೀತಾ ಮನೋಹರ ಪಟ್ಟಾಭಿ ರಾಮ ಜಯ ಜಯ ಪಟ್ಟಾಭಿ ರಾಮ ಕೃಷ್ಣ ವಾಸುದೇವ ಮಧುಸೂದನ ಅಹಲ್ಯೋದ್ಧಾರಕನಾಗಿ ರಾಮನಾದವನೂ ನೀನೆ ಕುಬ್ಜೋದ್ಧಾರಕನಾಗಿ ಕೃಷ್ಣನಾದವನೂ ನೀನೆ ನಿನ್ನ ಕಾರುಣ್ಯ ಆ ಕವಚ ಪಾಂಡವರಾದ ನಮ್ಮನ್ನು ಸದಾ ರಕ್ಷಿಸುತ್ತಿದೆ ಎಂಬುದಾಗಿ ಮಾರ್ಗದ ಬಳಲಿಕೆ ಇಲ್ಲದೆ ಭಗವಂತನನ್ನು ಕೊಂಡಾಡುತ್ತಾ ಕೊಂಡಾಡುತ್ತಾ ದ್ವಾರಕಿಯನ್ನು ಸಮೀಪಿಸಿದ ದೂರದಿಂದ ನೋಡ್ತಾನೆ ಸುಂದರತರ ದ್ವಾರಾವತಿ ನಗರ ಸುತ್ತ ಯೋಜನ ದ್ವಾದಶ ವಿಸ್ತಾರ ಸಿಂಧೂರದಿ ಬಿದ್ದಿದ ಗೋಪುರ ಶಶಿಕೋಟಿ ಪ್ರಭೆಗಳ ಧಿಕ್ಕಾರ ಸುಂದರತರ ದ್ವಾರಾವತಿ ನಗರ ಸುತ್ತ ಯೋಜನ ದ್ವಾದಶ ವಿಸ್ತಾರ ಸಿಂಧೂರದಿ ಬಿದ್ದಿದ ಗೋಪುರ ಶಶಿಕೋಟಿ ಪ್ರಭೆಗಳ ಧಿಕ್ಕಾರ ಒಂದಾರಿಂದ ಅಲಿಹುದು ಪ್ರಾಕಾರ ವಜ್ರಾನ್ವಿತ ಕವಾಟ ದ್ವಾರ ಬಂದಿಸಿ ಹರು ಬಹುರತ್ತಗಳಿಂದ ಬುರುಜಗಳವು ಬಹುಲಕ್ಷಗಳಿಂದ ಅಂದವಾದ ಆಳ್ವೇರಿಗಳು ಕರಿವೃಂದಗಳಿಂದ ಅಲಂಕಾರಗಳು ಮೇಲ್ ಇಂದ್ರನೀಲ ಪುತ್ಥಳಿಗಳ ದಿದ್ದಿ ಇಟ್ಟಿಹರೈ ಪ್ರಾಕಾರದಿ ಹೊತ್ತಿ ಒಂದೇ ರೀತಿಯುಳಿರುವ ತೆನೆಗಳು ವರುಣಾಲಯದಿಂದಿರು ವಿಹಗಳು ಮಂದರಗಿರಿಯಂದದಿ ಉನ್ನತ ಮಂದರಗಿರಿಯಂದದಿ ಉನ್ನತ ಮೂರು ಲೋಕದೊಳು ಬಲು ಪ್ರಖ್ಯಾತ ಸಿಂಧು ಮಧ್ಯದೊಳು ಎಸೆವುದು ನಗರ ಸೀಮೆಯುಳಾವನು ಬಲ್ಲನು ಚದುರ ಚಂದ್ರನ ತುಕರ ಮುತ್ತಿನ ಮಕರ ಧೋರಣ ನಿಕರ ರಕ್ತದ ಶಿಖರಗಳಿವೆ ಸಾವಿರ ಬಂಧನ ಮುರಗಿಗಳಿಂದ ವಿಮಾಲಿಂದ ವಿಚಿತ್ರ ಸುಗಂಧ ವಿಶೇಷಗಳಿಂದ ದಿನೋಡ ಚಂದಳಿ ವೃಂದರವಿಂದಗಳೊಂದಿಸು ಮಂದರ ವಿಕವೃಂದ ಧ್ವನಿಗೆ ಆನಂದವಿದೆ ಅರುಶಂಕರಿಸೆ ದುಃಖಮೋಹರಿಸೆ ಜನಮೈ ಮರಸೆ ಸುಮಂದಿರಗಳ ಮೇಲೆ ಚಂದ್ರಶಾಲೆಗಳಿಂದಲೇ ಶಿವಪೂರ್ಣ ಎಂದು ಬದನೆಯರು ಮಂದಹಾಸ
ಮೃದುಗಾತ್ರಿಯರು ಅಂಗಣಗಳಲ್ಲಿ ವಿಹರಿತ ಪರಸಾಂದ್ರವಾದ ಜಾಳಾಂದ್ರ ಗವಾಕ್ಷಗಳಿಂದಲೇ ಸೆಬೇರು ಉಪ್ಪರಿಗೆಗಳಿರೆ ಗಂಧಪ ನೀರಿನ ತಳಿಯ ಹಾಕಿಹರು ಸಮಗಮಿಸುವ ಪುಷ್ಪಗಳ ಕಟ್ಟಿಹರು ಚಂದನಗಳು ಶತ ಸಾವಿರ ಸಂಖ್ಯೆಯಲ್ಲಿ ನಿಂತಿವೆ ಪುರದ್ವಾರದಲ್ಲಿ ಪ್ರಶ್ನಂತ ಕರಾಯುಧಗಳ ಪಿಡಿದು ಅರೆರೆ ನಿಂತಿಹರು ಮುಗದಲ್ಲಿ ಕರಿವೃಂದ ತುರಗ ಕಾಲಾಳುಗಳು ಪುರವೀಧಿ ಬೀದಿಗಳಲ್ಲಿ ಸುನಂದ ನಂದ ಸನಕಾದ್ಯರು ಬಂದು ನಿಂದಿಹರು ಸಮ್ಮುಖದಲ್ಲಿ ಪರಕುಂಭದಂತೆ ವಿರಾಜಿಸುವಾಮಲ ಭಿತ್ತಿಗಳು ನವರತ್ನಗಳು ಸಾಲಿಂದಲೇ ಶಬನವ ದ್ವಾರಗಳು ಆಗಾರಗಳು ಕರದಿಂದ ತೋರ್ಪ ಮೇಲ್ಗಟ್ಟುಗಳು ಜಲಗಟ್ಟುಗಳು ಸುಮ ಬಿಂದುಗಳಿಂದ ಆನಂದ ಕೊಡುವ ಕಾರಂಜಿಗಳು ಸುಮಪುಂಜಗಳು ಮಹೇಂದ್ರನಿರುವ ಅಮರಾವತಿಯೋ ಇದ ಕಟ್ಟಿದವರ ಪ್ರವೀಣತೆಯೋ ಹಿಂದೂ ಸ್ವಾಮಿ ಪರ ನಮ್ಮ ಸುವಾಕ್ ಲಾಲಿಸಬೇಕು ಎಂತೆಂದಿಂದ್ರಾದ್ಯರು ಬಂದದರೆ ಆ ಗರ್ಜನೆಗೆ ನೆಲವೆದರೆ ಜಗ ಜಗಿಸುವ ಶಿರಿ ಕರದ ಕನ್ನಡಿಯೋ ನಗ ಬೈರಿಗೆ ಇದು ನಾಟ್ಯ ಚಾವಡಿ ನಾಗನಗರಿಯ ಪ್ರಭೆಗಿಮ್ಮಡಿಯೋ ನಾಗರತ್ನದಿ ಮೃಚಿಸಿದ ಗುಡಿಯೋ ಬಿಗಡ ಮದನ ಕರ ಸುರಗಿಯ ಕಿಡಿಯೋ ಮೃಗಜಹವಾಕ್ಷಿಯರಿಗೆ ಗೆದೆ ಗುಡಿಯೋ ಗರುಡನ ಏರಿ ಬರುತ್ತಿದೆ ಸ್ವಾರಿ ಕಂಸ ಕುಠಾರಿ ಬಿಡಿ ಬಿಡಿ ರಾರಿ ಶ್ರೀಹರಿ ಗೋಪಾಲಕೃಷ್ಣ ಭಗವಾನ ಕೀ ಇಂಥ ದ್ವಾರಕಿ ಆ ಸೌಧ ಆ ಅಲಂಕಾರ ಆ ಶೃಂಗಾರ 16,108 ಅರಮನೆಗಳನ್ನು ಗೋಪಿಯರ ಅರಮನೆಗಳನ್ನು ದಾಟಿ 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 ಅರ್ಜುನನಿಗೆ ಎಲ್ಲಿಯೂ ಯಾರೂ ಯಾವ ಅಡ್ಡಿಯನ್ನೂ ಮಾಡಲಿಲ್ಲ ಭಗವಂತನಿಗೆ ಸಖ ಸಖ್ಯ ಭಕ್ತಿಯಿಂದ ಒಲಿಸಿಕೊಂಡವ ಭಾವ ಭಾವ ಕೇವಲ ತಂಗಿಯ ಗಂಡ ಭಾವ ಮಾತ್ರ ಅಲ್ಲ ಭಕ್ತಿ ಭಾವ ಇವುಗಳಿಂದೊಡಗೊಂಡು ಬರ್ತಾ ಇದ್ದಾನೆ ಅವನ ಹಿಂದೆ ಇವನು ಬಂದಿದ್ದಾನೆ ಮುಂದೆ ಹೋಗ್ತಾ ಇದ್ದಾನಂತ ಗೊತ್ತಿಲ್ಲದೆ ಕೌರವ ರಥವನ್ನೇರಿ ಇವನು ಬರಿಗಾಲ ನಡಿಗೆಯಿಂದ ಅವನು ರಥವೇರಿ ಆ ಕಡೆಯಿಂದ ಬರ್ತಾ ಇದ್ದಾನೆ ಹಸ್ತಿನಾವತಿ ಅರ್ಜುನ ಒಳಪ್ರವೇಶ ಗೋಪಿಯರೆಲ್ಲ ದಾರಿ ಬಿಟ್ಟರು ಅವನಿಗೆ ನೇರವಾಗಿ ಹೋಗ್ತಾನೆ ಹಾಗೆ ಹೋಗುವ ಮೊದಲು ಕಪಟನಾಟಕ ಸೂತ್ರಧಾರಿಯಾದ ಭಗವಂತ ಹೀಗೆ ವಿಚಾರ ಮಾಡಿದ ಇವತ್ತು ಇಬ್ಬರು ಬರ್ತಾರೆ ಒಬ್ಬ ಭಕ್ತಿ ಭಾವದಿಂದ ಒಡಗೊಂಡಂತ ನಮ್ಮ ತಂಗಿ ಸುಭದ್ರೆಯ ಗಂಡ ಅರ್ಜುನ ನಮಗೆ ಬಹಳ ಬೇಕಾದವ ಅವನೊಂದಿಗೆ ಸಹಪಂಕ್ತಿಯಿಂದ ಊಟ ಮಾಡೋಣ ಅಂತ ನನಗೆ ಆಸೆ ಆದರೆ ಆ ಹೊತ್ತಿಗೆ ಸರಿಯಾಗಿ ಅವನ ಬದ್ಧ ವೈರಿ ಅವರು ಕಾಡಿನಲ್ಲೇ ಸಾಯಬೇಕು ಅಂತ ಬಯಸುವವ ಕಪಟನಾಟಕ ಸೂತ್ರಧಾರಿಯಾದ ನನಗೆ ಕಪಟ ಮಾಡಿ ನಾನು ಚಕ್ರ ಹಿಡಿಯದೋಪಾದಿ ಮಾಡಬೇಕು ಅಂತ ಬರುವ ಪನ್ನಗ ಕೇತನ ಕೌರವ ಶಕುನಿಯ ಮೂರ್ಖತನದ ಉಪದೇಶದಿಂದ ಸುಯೋಧನನಿದ್ದವನು ದುರ್ಯೋಧನನಾದವ ಅವನು ಬರ್ತಾ ಇದ್ದಾನೆ ನನ್ನ ರಾಣಿಯಾದ ಈ ರಮಾ ರುಕ್ಮಿಣಿ ಮಾಡಿರುವ ಅಡುಗೆಯನ್ನು ಏನಾದರೂ ಕೌರವ ಉಂಡರೆ ಅವನಲ್ಲಿರುವ ದುರ್ಬುದ್ಧಿ ಎಲ್ಲ ದೂರ ಆಗಿ ಅವನಿಗೆ ಸದ್ಬುದ್ಧಿ ಬಂದ್ಬಿಡ್ತು ಆದರೆ ನಾವು ಅವತಾರ ಎತ್ತಿದ್ಯಾಕೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಈ ನಮ್ಮ ಕಪಟ ನಾಟಕಕ್ಕೆ ಭಂಗ ಬರಬಾರದು ಆದ್ದರಿಂದ ನಮ್ಮ ನಿಜಭಕ್ತನಾದ ಭಾವಯ್ಯನಿಗೆ ನಮ್ಮ ಸಹಪಂಕ್ತಿ ಊಟ ತಪ್ಪಿದ್ರೂ ಒಡ್ಡಿ ಇಲ್ಲ ದುಷ್ಟ ಕೌರವನಿಗೆ ಸಹಪಂಕ್ತಿ ಕೊಡಬಾರ್ದು ಇದಕ್ಕೆ ಒಳ್ಳೆಯ ಉಪಾಯ ಏನು ಅಂದರೆ ನಾನೊಬ್ಬನೇ ರಮಾ ರುಕ್ಮಿಣಿಯಿಂದ ಬಡಿಸಿಕೊಂಡು ಮೊದಲೇ ಊಟ ಮಾಡಿಬಿಡ್ತೇನೆ ಆಮೇಲೆ ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ವಿಶ್ರಾಂತಿ ಪಡೆಯುವೆ ಇನ್ಯಾರು ಬರಬಾರ್ದು ಭಕ್ತರಿಗೆ ಆಮೇಲೆ ಪ್ರಸಾದ ಕೊಡು ದುರ್ಯೋಧನ ಹೋದವೆ ಅಲ್ಲಿಯ ತನಕ ನಾನು ಓರ್ವನೇ ಉಂಡಿ ಈಗ ಪವಡಿಸ್ತೀನಿ ಅಂತ ನಿಶ್ಚಯ ಮಾಡಿ ಪರಮ ಷಡೂರಸ ಭೋಜನವ ಮುರಹರನು ಭುಂಜಿಸಿ ವರದ ಸವಿ ಕರ್ಪುರವ ವರದ ಸವಿ ಕರ್ಪುರದ ವೀಳ್ಯವ ಮೆದ್ದು ರತುನ ಮಂಚದಿ ಶಯನ ಗೈದಿರಲು
ತರುಣಿಯರು ಸಿರಿಚರಣ ಸೇವೆಯ ಸೇವೆಯ ವಿರಚಿಸಲು ಭಾಸುರದ ಅರೆ ತೆರೆದ ಲೋಚನದಿ ನಿದ್ರಾಂಗನೆಯ ಕೇಳಿಯಲಿ 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 ನಿದ್ದೆ ಬಂದವರನ್ನು ಎಚ್ಚರಿಸಬಹುದು, ನಿದ್ದೆ ಬಂದ ಹಾಗೆ ನಟಿಸುವವರನ್ನು ಎಚ್ಚರಿಸುವುದು ಹೇಗೆ? ಅದಕ್ಕಾಗಿ ನಿದ್ದೆ ಬಂದವರಂತೆ ನಟಿಸುತ್ತಾ ಪರಮ ಪುರುಷನು ನಿದ್ರಾಂಗನೆಯ ಕೇಳಿಯಲ್ಲಿ ಪವಡಿಸಿರಲು ಅದೇ ಒಂದು ಶ್ರೇಷ್ಠವಾದ ಧ್ಯಾನ. ಅರ್ಜುನ ಮೊಟ್ಟ ಮೊದಲು ಪ್ರವೇಶಿಸಿದ, ಮುಕುಂದ ಮಲಗಿದ್ದಾನೆ. ನಿದ್ರಾಭಂಗವಾಗಬಾರದು ಅಂತ ನೋಡಿದ, ತಾನು ಕುಳಿತುಕೊಳ್ಬೇಕಾದ ಸ್ಥಳ ಯಾವುದು ವಿಚಾರ ಮಾಡಿದ. ಆ ಕೋಮಲವಾದ ನೀಲವಾದ ಪಾದಗಳು ಕಾಣಿಸಿಕೊಂಡು, ಓ ಅಟ್ಟಿ ಬಳಲಿದ್ದ ಶ್ರುತಿಗೆ ಹರಿ ಮೈ ಗೋಟ ಠಾವಿದು ಠಾವು ಅಟ್ಟಿ ಬಳಲಿದ್ದ ಶ್ರುತಿಗೆ ಹರಿ ಮೈ ಗೋಟ ಠಾವಿದು ತಾಪ ಸರು ಚಪ ಪುಟ್ಟಿ ಜೀನುಗಿದ ಡವರನ್ ಉಜ್ಜೀವಿಸಿದ ಥಾವಿದು ಹುಟ್ಟು ಸಾವಿನ ವಿಲಗ ಜೀವರ ಬಿಟ್ಟ ಥಾವಿದು ಕಾಲ ಕರ್ಮದ ಕಟ್ಟು ಮುರಿ ಪಡೆದೋಡಿದಡೆಯಿದು ಶಿವ ಶಿವ ಎಂದ. ಪರಮಪುರುಷ ವೇದಗಳೆಲ್ಲ ಬಂದು ನಮಸ್ಕರಿಸುವ ಠಾವಿದು, ಜೀವಕೋಟಿಗೆ ಭಕ್ತ ಜೀವಕೋಟಿಗೆ ಆಶ್ರಯದ ಜಾಗ ಇದು. ಗಂಗೆಗೆ ಜನ್ಮ ಕೊಟ್ಟಂತ ಚರಣ, ಹುಟ್ಟು ಸಾವಿನ ಕಟ್ಟುಪಾಡವನ್ನು ತಪ್ಪಿಸತಕ್ಕಂತಹ ಶರಣಾಗತರಿಗೆ ಆಶ್ರಯದಾತವಾದಂಥ ಚರಣ. ಈ ಚರಣ ಸನ್ನಿಧಿಯಲ್ಲಿಯೇ ನಾನು ಕುಳಿತುಕೊಂಡು ದೇವರ ಭಜನೆ ಮಾಡಬೇಕು ಅಂತ ತನ್ಮಯನಾಗಿ, ಗೋಪಾಲ ಕೃಷ್ಣ ಗೋಪಾಲ್ ಗೋಪಾಲ ಕೃಷ್ಣ ಗೋಪಾಲ್ ಗೋವಿಂದ ಕೃಷ್ಣ ಗೋಪಾಲ್ ಗೋವಿಂದ ಕೃಷ್ಣ ಗೋಪಾಲ್ 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 ಕೃಷ್ಣ ಗೋಪಾಲ್ ಗೋಪಾಲ ಕೃಷ್ಣ ಗೋಪಾಲ್ ಗೋಪಾಲ ಕೃಷ್ಣ ಭಗವಾನ ಕೀ. ಹೀಗೆ ಭಜನ ಸ್ಫುರಣ ಕೀರ್ತನ, ಅದಕ್ಕೆ ಸರಿಯಾಗಿ ರೋಮಾಂಚನ, ಸ್ವೇದ ಗದ್ಗದ ಸ್ವರಭಂಗ ವೈವರಣ್ಯ ಮೂರ್ಛಾದಿ ಸಾತ್ವಿಕ ಅಷ್ಟಭಾವಗಳು ಪ್ರಾಪ್ತಿಯಾಗುತ್ತಿರುವಂತೆ ಚರಣಗಳನ್ನು ಕಣ್ಣಿಗೊತ್ತಿಕೊಂಡು ಕುಳಿತಿದ್ದಾನೆ. ಆ ಹೊತ್ತಿಗೆ ಸರಿಯಾಗಿ ಕಿರೀಟಧಾರಿಯಾದ ಪನ್ನಗ ಕೇತನ ಬಂದ, ನೋಡಿದ ಚರಣ ದೆಸೆಯಲ್ಲಿ ಕುಳಿತಿದ್ದಾರೆ. ಓ ಇವನು ಕಾಡಾಡಿ, ಇವನು ಈ ಗೋಪಾಲಕನ, ಈ ಹಳ್ಳಿಯ ಗೋವು ಮೇಯಿಸ್ತಕ್ಕಂಥವನ ಕಾಲಲ್ಲೇ ಕುಳಿತುಕೊಳ್ಬೇಕಾದ್ರು ನಾವು ಯಾರು? ರಾಜಾಧಿರಾಜರು ನಾವು. ಆದ್ರಿಂದ ನಾವು ಕುಳಿತುಕೊಳ್ಬೇಕಾದಲ್ಲಿ ಅರಸುಗಳು ತಾವೆಂದು ಮೌಳಿಯ ಬಳಿಯಲ್ಲಿ ಕುರುಭೂಪ ಕುಳ್ಳಿರ್ದನ್ ಆಗ. ಈ ಕಳ್ಳ ಹಗಲು ಹೊತ್ತಲ್ಲಿ ನಿದ್ದೆ ಮಾಡೋದು ಇವನು. ಈ ಗೋಪಾಲಕನ ಚರಣದಲ್ಲಿ ಅವನು ಕುಳಿತಿದ್ರೆ ದೇಹದಲ್ಲಿ ಶ್ರೇಷ್ಠವಾದ ಯಾವುದು? ಶಿರ. ಆದ್ರಿಂದ ಇವನು ಏಳುವ ತನಕ ಈ ಶಿರೋಭಾಗದಲ್ಲಿ ನಾನು ಮಂಡಿಸ್ತೇನೆ, ನೋಡೋಣ ಅಂತ ಬಿಂಕದಿಂದ ಕೌರವ ಕುಳಿತುಕೊಂಡಿದ್ದಾನೆ ಎಂಬಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಗೋಪಾಲ ಕೃಷ್ಣ ಭಗವಾನ ಕೀ. ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಚರಣಾರವಿಂದದಲ್ಲಿ ಕುಳಿತು ಪಾರ್ಥನು ಒಂದೇ ಸವನೆ ಇಂತು ಭಜನೆಯನ್ನು ಮಾಡುತ್ತಾ ಆನಂದ ಭಾಷ್ಪಗಳನ್ನು ಗರಿಯುತ್ತಾ ತನ್ಮಯನಾದ. ದುರಹಂಕಾರದಿಂದ ಅಧಿಕಾರ ಲಾಲಸೆಯಿಂದ ಮತ್ತನಾದ ದುರ್ಯೋಧನನು
ತನಗೆ ಸದೃಶರಿಲ್ಲ ಎಂಬ ಭಾವದಿಂದ ಮಸ್ತಕದ ಬಳಿಯಲ್ಲಿ ಮಂಡಿಸಿದ್ದಾನೆ. ನಿದ್ದೆಯಿಂದ ನಿಧಾನವಾಗಿ ತಿಳಿದೆದ್ದವರಂತೆ ನಟಿಸುತ್ತಾ ಕೇಶವನು ಹರಿಯು ಮೈ ಮುರಿದೆದ್ದು ನರನ ಕಂಡಾಗ ಹರಿಯು ಮೈ ಮುರಿದೆದ್ದು ನರನ ಕಂಡಾಗ ಪಿಂತಿರುಗಿ ಕೌರವರ ಇಚ್ಛಿಸುತ್ತಾ ಹರಹರ ನಿಮಿಬ್ಬರು ಒಂದಾಗಿ ಬಂದು ಶಿವ ಶಿವ ನೀವಿಬ್ಬರು ಒಂದಾಗಿ ಬಂದು ಅಚ್ಚರಿ ಎಂದು ತೋರ್ಪುದೆಂದಿನಲಿ ಶ್ರೀಕೃಷ್ಣನು ನಟನೆ ಮಾಡಿದ ಮೊಟ್ಟ ಮೊದಲು ಮೈಮುರಿದೆದ್ದೊಡನೆಯೇ ತನ್ನ ಉಜ್ವಲವಾದ ಕಿರೀಟ ಕಾಂತಿಯನ್ನು ಕಂಡು ಕೌರವ ಭಾವ ಹಿರಿಯ ಭಾವ ಯಾವಾಗ ಬಂದಿ ಅಂತ ನನ್ನನ್ನೇ ಮೊದಲು ಮಾತಾಡಿಸಬೇಕು ಅಂತ ಜಂಭದಿಂದ ಆ ಕುಳಿತುಕೊಂಡಿರುವ ಕೌರವನ ಕಡೆಗೆ ನೋಡದೆ ಚರಣದೆಸೆಯಲ್ಲಿ ಭಜನೆ ಮಾಡುತ್ತಿರುವ ಪಾರ್ಥರನ್ನೇ ಕಂಡು ಓಹೋಹೋ ಭಾವ ಅರ್ಜುನ ಅದೆಂದು ಬಂದೆ ನಿಮ್ಮ ಮಾತೆ ಕುಂತಿದೇವಿ ಹೇಗಿದ್ದಾರೆ ಅಣ್ಣ ಧರ್ಮಜನ ಆರೋಗ್ಯ ಎಂತು ಭೀಮಸೇನ ಗದಾವಿದ್ಯೆ ಮುಂದರಿದಿದೆಯೇ ನಕುಲ ಸಹದೇವರು ಕ್ಷೇಮವೇ ಎಷ್ಟು ಆನಂದವಾಗಿದೆಯಲ್ಲಿ ಯಾರೂ ಗೋಪಿಯರಿಲ್ಲವೇ ನಮ್ಮ ಅರ್ಜುನ ಭಾವನೆಗೆ ಪಾನಕ ತಂದು ಕೊಡಬೇಕು ಜಲವೋ ಅದೇನು ಬೇಕು ತಂದು ಕೊಡಬೇಕು ಅಂತಂದ್ರು ಒಬ್ಬರು ಕಾಣಿಸುವುದಿಲ್ಲವಲ್ಲ ಎಲ್ಲಿ ಅಂತ ಸುಮ್ಮನೆ ನಟನೆಗೆ ಪಿಂತಿರುಗಿ ಕೌರವನ ವೀಕ್ಷಿಸುತ್ತಾ ಹಿಂತಿರುಗಿ ನೋಡ್ತಾನೆ ಕೌರವ ಕುಳಿತಿದ್ದಾನೆ ಇದೇನು ಸೂರ್ಯಚಂದ್ರರು ಒಂದೇ ದಿಕ್ಕಿನಿಂದ ಉದಯಿಸಿದ್ರು ಹೇಗೆ ಹರ ಹರ ನೀವಿಬ್ಬರು ಒಂದಾಗಿ ಬಂದುದು ಅಚ್ಚರಿ ಎಂದು ತೋರ್ಪುದಿಂದಿರಲಿ ಏನೋ ಲೋಕ ಆಡಿಕೊಳ್ಳುತ್ತದೆ ಕೌರವರಿಗೆ ಪಾಂಡವರನ್ನು ಕಂಡರಾಗುವುದಿಲ್ಲ ಪಾಂಡವರನ್ನು 12 ವರ್ಷದ ವನ 1 ವರ್ಷದ ಅಜ್ಞಾತಕ್ಕೆ ಅಟ್ಟಿ ಮುಂದೆ ಯುದ್ಧವೇ ಸಿದ್ಧ ಹೀಗೆಲ್ಲ ಕೌರವ ಆಡ್ತಾನೆ ಅಂತ ಅಜ್ಞಾನಿಯಾದ ಲೋಕ ಮಾತಾಡಿಕೊಳ್ಳುತ್ತದೆ ನಮ್ಮ ಅಭಿಪ್ರಾಯ ಏನು ಅಂದ್ರೆ ಒಂದೇ ಕುಲದಲ್ಲಿ ಹುಟ್ಟಿದವರು ಅಣ್ಣ ತಮ್ಮಂದಿರ ಮಕ್ಕಳು ತಾತ್ಕಾಲಿಕವಾಗಿ ಜಗಳಾಡಿದರೂ ಕೂಡ ಮುಂದೆ ಎಂದೆಂದಿಗೂ ಸ್ನೇಹವಾಗಿ ಬದುಕತಕ್ಕಂಥವರು ಅನ್ನುವುದು ನೀವಿಬ್ಬರೂ ಏಕಕಾಲಕ್ಕೆ ಚರಣ ದೆಸೆಯಲ್ಲೊಬ್ಬ ಶಿರದ ಬಳಿಯೊಬ್ಬ ಏಕಕಾಲಕ್ಕೆ ಕುಳಿತುಕೊಂಡದ್ದನ್ನು ಕಂಡರೆ ಪಾಂಡವ ಕೌರವರ ಮೈತ್ರಿ ಒದಗಿ ಬಂತಲ್ಲ ಅಂತ ನಮಗೆ ಸಂತೋಷ ಇದಕ್ಕೆ ಲೋಕಕ್ಕೆ ನಾವು ಹೇಳುವುದೇನು ಅಂದ್ರೆ ಅಡವಿ ಗಟ್ಟಿದರೇನೋ ಸಹಜಾತರ್ ಇವರೆಂಬ ಒಡಲು ರೇ ತಾನಡಗುವದೆ ಒಡಲೂರಿ ತಾನ್ ಅಡಗುವದೇ ನೀವಿಬ್ಬರೂ ಒಂದೇ ನಮಗಿದೇ ಪರಮಾನಂದ ನೀವು ಆನಂದವಾಗಿ ಜೊತೆ ಕೂಡಿ ಹೀಗೆ ಬಾಳುವಂತಾಗಲಿ ಇದೇ ಧರ್ಮ ಎಂದೊಡನೆಯೇ ಬಹಳವಾಗಿ ಸಿಡುಕುಗೊಂಡ ದುರ್ಯೋಧನ ಅವಧರಿಸು ಮುರವೈರಿ ಧರ್ಮಶ್ರವಣ ಕೋಸುಗ ಬಂದೆವೆ ಧರ್ಮಶ್ರವಣ ಕೋಸುಗ ಬಾರೆ ವಾವ್ ಪಾರ್ಥಿವರ ಪಂಥದ ಕದನ ವಿದ್ಯಾಕಾಮ ವೆನಗಾಯಿತು ನಿಮಗೆ ನಾವಿತ್ತಂಡ ಸರಿ ಪಾಂಡವರಿಗೆಯು ಮನ ಕೊಲವಿನಲಿ ಕೌರವರಿಗೆಯು ಬಲವಾಗಬೇಕೆಂದನು ಸುಯೋಧನನು ಧರ್ಮಶ್ರವಣಕ್ಕಾಗಿ ನಾವಿಲ್ಲಿಗೆ ಬಂದವರಲ್ಲ
ಕ್ಷತ್ರಿಯನೆತ್ತರಿಂದ ಒಡಗೊಂಡು ಇರುವರೊಳಗೆ ಒಬ್ಬರು ಈ ಭರತ ಖಂಡಕ್ಕೆ ಈ ಹತ್ತಿನಾವತಿಗೆ ಆ ಶ್ವೇತ ಛತ್ರದ ಬೆಳ್ಗುಡೆಯ ನೆಳಲಲ್ಲಿ ರಾಜಾಧಿರಾಜರಾಗಬೇಕು ಅನ್ನುವ ಕುತೂಹಲದಿಂದ ಬಂದವರು. ಹೀಗಿರುವಾಗ ನೆರೆ ಪಾರ್ಥಿವ ಪಂಥದಿ ಕಾದುವೆ ಈರ್ವರ ಪಕ್ಷಕ್ಕೆ ನೀನು, ಈ ಎರಡು ಕಡೆಗೂ ಕೂಡ ಏನಾದರೂ ನಿನ್ನಿಂದ ಸಹಾಯ ಸಿಗಬಹುದು ಅಂತ ಬಲವಾಗೆನ್ನುವರೆ ಬಂದಿ ಹೆವೆನಲ ಜಲಜಾಕ್ಷನು ನಗುತ ಜಲಜಾಕ್ಷನು ನಗುತ ಜಲಜಾಕ್ಷನು ನಗುತ ಬಲವಾಗೆದು ಬರೆ ಬಂದಿ ಹೆವೆನಲ ಜಲಜಾಕ್ಷನು ನಗುತ ಬಲುಗುಣ ನಿನ್ನಯ ಮತವೇನ್ ಬಲುಗುಣ ನಿನ್ನಯ ಮತವೇನ್ ಬಲುಗುಣ ನಿನ್ನಯ ಮತವೇನೇನೆ ಕೈಗಳ ಮುಗಿಯುತ್ತ ನುಡಿದ ಈಗ ಯುದ್ಧಕ್ಕಾಗಿ ನೀವು ಎರಡು ಪಕ್ಷದವರು ಬಂದಿದ್ದೀರಿ ಅಂತ ಹೇಳಿದರೆ ಒಬ್ಬ ದೊಡ್ಡವ ಇನ್ನೊಬ್ಬ ಕಿರಿಯಮ್ಮ ಯಾವಾಗಲೂ ನಿನಗೇನು ಬೇಕು ಅಂತ ಮೊಟ್ಟ ಮೊದಲು ಕಿರಿಯರಿಗೆ ಕೇಳಿ ಆಮೇಲೆ ಹಿರಿಯರಿಗೆ ಉತ್ತರ ಕೊಡಬೇಕು ಅಂತ ಧರ್ಮವುಂಟು. ಆದ್ದರಿಂದ ಒಂದೇ ಕೈಯಿಂದ ಬೀಸಿದರೆ ಸಪ್ಪಳಾಗುವುದು ಹೇಗೆ? ಒಬ್ಬ ನೀನು ಮಾತ್ರ ಕೌರವ ಯುದ್ಧ ಮಾಡಬೇಕು ಅಂತಂದರೆ ಪಾಂಡವರು ಬೇಡ ಅಂತಂದರೆ ನೀನು ಯುದ್ಧ ಮಾಡುವುದು ಹೇಗೆ? ಅದಕ್ಕಾಗಿ ಕಿರಿಯವನಾದ ಪಾರ್ಥ, ನಿನಗಿಂತ ಕಿರಿಯವನಾದ ಅರ್ಜುನ ಅವನ ಬಳಿ ಕೇಳಿ ನೋಡಿದೆ. ಪಾರ್ಥ, ನಿನ್ನ ಅಭಿಮತ ಏನು? ಪರಮಾತ್ಮ ಕೇಳಿದ ಈ ಪ್ರಶ್ನೆಗೆ ಆತ ಹೇಳ್ತಾನೆ, ಯನಗೆ ಮತ ಬೇರೇನು ದುರ್ಯೋಧನನ ಮತವೇ ನನ್ನ ಮತ ನಿಮ್ಮನು ನಯವೇ ನಯವೆಮ್ಮೊಳ್ ಈ ಸ್ವಾತಂತ್ರ್ಯವಿಲ್ಲೆಂದ ನಿಮ್ಮಯ ಮತ ಕೇಳಿ ಎನ್ನಯ ಮತ ವಿದು ಸಮ್ಮತ ಉಭಯರಿದು ನಿಮ್ಮಯ ಮತ ಕೇಳಿ ಎನ್ನಯ ಮತ ವಿದು ಸಮ್ಮತ ಉಭಯರಿದು ನಿಮ್ಮನು ನಯವೇ ನಯವು ಸ್ವತಂತ್ರಗಳು ಎಮ್ಮೊಳಗಿಲ್ಲೆನಲು ಇದನ್ನು ಕೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ಹಿಂದೇನೋ ನಮಗೆ ದೊಡ್ಡ ಹೆಸರಿತ್ತು, ಸುದರ್ಶನ ಚಕ್ರಧಾರಿ, ಶಂಖಚಕ್ರಧರ, ಗದಾಪದ್ಮಧರ, ಎಲ್ಲರನ್ನು ಕೊಲ್ಲಲು ಸಾಮರ್ಥ್ಯವುಳ್ಳವ, ಮೂರು ಲೋಕದ ಮಹಾಮಹಿಮ, ತ್ರಿಲೋಕಪತಿ ಇತ್ಯಾದಿ. ಈಗ ನಮ್ಮ ಅವಸ್ಥೆ ಏನಾಗಿದೆ? ಭಂಡಾರಿಸಿತ್ತು ಸುದರ್ಶನ ಹರೆಯದ ದಿಂಡೆಯ ಊರೊಳಗೆ ಭಂಡಾರಿಸಿತ್ತು ಸುದರ್ಶನ ಹರೆಯದ ದಿಂಡೆಯರೂರೊಳಗೆ ಉಂಡಾಡುವ ಭಟರೆನ್ನುವ ಹೆಸರಿಟ್ಟು ಕೊಂಡಿ ಹರೆಯನಗೆ ಕೃಷ್ಣ ಭಟ್ಟನೆಂಬ ಹೆಸರು ಕುಂಡಿಹರೈ ಹೆಸರಿಟ್ಟು ಕುಂಡಿಹರೈ ನನಗೆ ಉಂಡಾಡಿ ತಿರುಗುವ ಉಂಡಾಡಿ ಗುಂಡ ಉಂಡಾಡಿ ಕೃಷ್ಣ ಭಟ್ಟ ಅಂತ ಲೋಕ ನನ್ನನ್ನು ಈಗ ಕರೆಯುವ ಸಂದರ್ಭ ಬಂದಿದೆ. ಇಷ್ಟಾದರೂ ಕೂಡ ಆ ದೊಡೆ ನಾವಿಹೆ ಒಬ್ಬನ ಸಹಾಯಕ್ಕೆ ಕಾದಲಿ ಕಸದಳವು ಯಾದವರು ಒಂದೆಸೆ ಇದರೊಳು ಮನ ಕೊಪ್ಪಾಗುವುದು ಬೇಡದವರು ಇಷ್ಟಾದರೂ ಕೂಡ ಒಬ್ಬರ ಪಕ್ಷಕ್ಕೆ ಮಾತ್ರ ನಾವು ನಿಲ್ಲಬಹುದು.
ಇನ್ನೊಂದು ಪಕ್ಷಕ್ಕೆ ನಮ್ಮ ಅಣ್ಣ ಬಲರಾಮನಿದ್ದಾನೆ, ಮೂರಕ್ಷೋಹಿಣಿ ಬಲವಾದ ಯಾದವ ಸೇನೆ ಇದೆ. ಅರ್ಜುನ, ಇದರೊಳಗೆ ನಿನಗೆ ಯಾವುದು ಬೇಕೋ ಅದು ಒಂದನ್ನು ಆರಿಸಿಕೋ. ಕೌರವನಿಗೆ ಗಾಬರಿ, ಎಲ್ಲಿ ಬಲರಾಮ ಮತ್ತು ಮೂರಕ್ಷೋಹಿಣಿ ಸೇನೆ ಕೇಳಿಬಿಡ್ತಾನೋ ಅರ್ಜುನ ಅಂತ. ಅರ್ಜುನ ಕರಜೋಡಿಸಿ ಇಷ್ಟೇ ಬೇಡಿದ, ಸ್ವಾಮಿ 13 ವರ್ಷದಿಂದ ನಮಗೆ ಇರುವುದಕ್ಕೆ ಮನೆ ಇಲ್ಲ, ಇನ್ನು ನಿಮಗೆ ನಾವು ಏನನ್ನು ತಾನೇ ಒದಗಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು? ನಾವು ಬಡವರು, ಬಡವರಿಗೆ ದಿಟ ನೀವೇ ಬೆಂಬಲ, ನೀವೇ ಬೆಂಬಲವೆಂಬ ಬಿರುದು ಕೃಷ್ಣ. ನಾವು ಬಡವರು, ಬಡವರಿಗೆ ದಿಟ್ಟ ನೀವೇ ಬೆಂಬಲವೆಂಬ ಬಿರುದು ದೇವ ಕೇಳಿದು ಬಲ್ಲೆ ನಿಂದನು ಪಾರ್ಥ ಕೈ ಮುಗಿದು ಬಡವರು ನಾವೈ ನೀವೇ ನಮ್ಮಯ ಕಡೆಗಿರಬೇಕೆಂದ. ಪಡವಿಪ ಕೌರವ ಕ್ರೋಧಗೊಂಡು ತಿಳಿಯಪಡಿಸಿದ, ನೀವು ಸುಖದಲ್ಲಿ ಪಾಂಡವರನು ಉಜ್ಜೀವಿಸುವುದು ಯಮಗೆ ಉಳಿದ ಯದು ಭೂಪಾವಳಿಯ ಕೃಪೆ ಮಾಡಬೇಕೆಂದನು ಸುಯೋಧನನು. ಕೃಷ್ಣ, ನನಗೆ ಗೊತ್ತು ನಿನ್ನ ತಂಗಿಯ ಗಂಡಾಮ ಯಾವಾಗಲೂ ನಿಮ್ಮ ಕೃಪೆಯ ಕಡಲು ಪಾಂಡವರ ದಿಕ್ಕಿಗೆ ಉಕ್ಕೇರುತ್ತದೆ ಅಂತ ಸಂತೋಷ ಸಂತೋಷ. ಆದರೆ ನಾನು ಹಸ್ತಿನಾವತಿಯಿಂದ ಇಲ್ಲಿಯ ತನಕ ಬಂದಿದ್ದೇನಲ್ಲ, ಇದಕ್ಕೆ ನೀನೊಂದು ಪ್ರತಿಜ್ಞೆ ಮಾಡಬೇಕೀಗ. ಅಸುರರಿಪು, ನೀನು ಪಾಂಡವರೊಳಗೆಯೇ ಹೊರತು ಅನ್ಯರಿಗೆ ದೊರೆಯುವವನಲ್ಲ. ಆದರೆ ನಾನು ಬೇಡುವ ವರ ಇಷ್ಟೇ, ಹೊಕ್ಕಿರಿಯಲಾಗದುರಣದಿ ನೀನೆಂದೆನುತ ಬೀಳ್ಕೊಂಡ. ಎಲ್ಲಿಯ ತನಕ ನಮ್ಮ ಮೈ ಮೇಲೆ ಯಾರೂ ಕೈ ಮಾಡುವುದಿಲ್ಲವೋ ಅಲ್ಲಿಯ ತನಕ ನಮಗೆ ಚಕ್ರ ಹಿಡಿಯುವ ಅಗತ್ಯ ಏನುಂಟು? ಆದ್ದರಿಂದ ನಾನು ಹೊಕ್ಕಿರಿಯಲಾರೆ ಅಂತ ಲೀಲಾಮಾನುಷ ವಿಗ್ರಹ ಅವನನ್ನು ಸಮಜಾಯಿಸಿ ಕೊಟ್ಟು ಕಳುಹಿದರೆ ಆತ ನೇರವಾಗಿ ಬಂದು ಬಲರಾಮನ ಬಳಿ ಹೇಳಿ, ಇನ್ನು ಕೊಂಚ ವೇಳೆ ಕಳೆದರೂ ಏನಾದರೂ ತೊಂದರೆ ಮಾಡಿಯಾನು ಕಳ್ಳ ಕೃಷ್ಣ, ಕೂಡಲೇ ಮೂರು ಅಕ್ಷೋಹಿಣಿ ಸೇನೆ, ಯಾದವರ ಮೂರು ಅಕ್ಷೋಹಿಣಿ ಸೇನೆಯೊಂದಿಗೆ ಯುದ್ಧರಂಗದಲ್ಲಿ ನನಗೆ ಸಹಾಯ ಮಾಡುವರೇ ನನ್ನ ಗುರುವೇ ಬಲರಾಮ ಹಲಾಯುಧ. ನಿನ್ನ ಹಲಾಯುಧವನ್ನು ಎತ್ತಿಕೊಂಡು ನೀನು ಈಗಲೇ ಹೊರಡಬೇಕು ಅಂತ ವಿನಂತಿ ಮಾಡಿದ. ಬಲರಾಮ ಪಡೆಯೊಂದಿಗೆ ಹೊರಟದ್ದನ್ನು ತಿಳಿದ ಕೃಷ್ಣ ಒಂದು ಕ್ಷಣ ಕುಳಿತು ವಿಚಾರ ಮಾಡಿದ. ದುರಕೀಗಲ್ ಅಣ್ಣಯ್ಯ ಬಲರಾಮ ತೆರಳಿದೊಡೆ, ಅವತಾರ ಮತ್ಕಾರಿಯ ಭಂಗ ಹೊಂದುವುದೇನೂತ. ನಮ್ಮ ಅವತಾರ ಕ್ರಮಣಿಕೆಗೆ ತೊಂದರೆ ಉಂಟಾಗ್ತದೆ, ಹೇಗಾದರೂ ಮಾಡಿ ನಮ್ಮ ಅಣ್ಣ 18 ದಿವಸ ಯುದ್ಧ ನಡೆಯುವವರೆಗೆ ಇಲ್ಲಿ ಇಲ್ಲದೇ ಇರುವ ಹಾಗೆ ಮಾಡಬೇಕು, ಅದು ಉಪಾಯ ಅಂತ ತನ್ನ ಕೈ ಬೀಸಿದ. ಜರಡು ಸುರಭಿ ಮುಟ್ಟಿದ್ರೆ ಕೆಳಬಿದ್ದು ಸಾಯಬೇಕು, ನೋಡುವುದಕ್ಕೆ ದಷ್ಟಪುಷ್ಟವಾಗಿರಬೇಕು ಅಂತ ಒಂದು ಕೃತಕದ ಹಸು ಒಂದು ಗೋವನ್ನು ನಿರ್ಮಾಣ ಮಾಡಿ ಬಲರಾಮಣ್ಣನಿಗೆ ಹೋಗಿ ಅಡ್ಡವಾಗಿ ಇರು, ಮುಟ್ಟಿದೊಡನೆಯೇ ಕೆಳಕ್ಕೆ ಬಿದ್ದುಬಿಡು, ಈ ರೀತಿ ಅಪ್ಪಡೆ ಕೊಟ್ಟು ಕಳುಹಿದ. ಎಳೆಯಿರೋ ಕಬ್ಬಿಣದ ಸರಪಡಿಯಿದ್ದ, ಎಳೆದುದಾಯಿತು, ಗೋವು ಬಂದಿದೆ ಹೋಗಲಲು. ತಳ್ಳಿರೋ 500 ಜನ ಸೇರಿ, 500 ಅಲ್ಲ 5000 ಜನ ತಳ್ಳಿದರೂ ಸಾಧ್ಯ ಇಲ್ಲ, ಕಾಮಧೇನು ಬಹಳ ದೊಡ್ಡದು. ಓಹೋ, ಕೌರವನಿಗೆ ಸಹಾಯಿಸುವ ನೆಪದಿಂದ ಇವತ್ತು ಗೋಪೂಜೆ ಮಾಡುವುದನ್ನು ನಾವು ಮರೆತಿದ್ದೇವೆ. ನಾವು ಗೋಪಾಲಕರು, ಆದ್ರಿಂದ ಆ ಗೋವೇ ನಮಗೆ ದರ್ಶನ ಕೊಡ್ಲಿಕ್ಕೆ ಬಂದಿದೆ, ನಾನೇ ಪೂಜೆ ಮಾಡ್ತೇನೆ ಅಂತ ಬಲರಾಮ ಮುಂದೆ ಬಂದ. ಬಂದು ದೇವಿ ಗೋಮಾತಾ ಬಂದೆಯಾ ಅಂತ ಹೀಗೆ ಮುಟ್ಟಿದ್ದೇ ತಡ,
ಅಸುವಿಲ್ಲದಾಸುರಭಿ ವಸುಧೆಯೊಳು ಬೀಳಲಾ ವಸುದೇವ ಸುತರಾಮ ಬಸವಳಿದು ಮಾನಸದೊಳು ಪಶುಹತ್ಯ ಪಾಪ ಸಂಭವಿಸಿತೇ ಇನ್ನೇನು ಗೈವೇರು ಇನ್ನೇನು ಗೈವೇರು ಹೀಗೆ ದುಃಖಿಸಿ ಕಪಟ ನಾಟಕನ ಬಳಿ ಬಂದು ಕೊನೆಗೆ ಶ್ರೀಕೃಷ್ಣ ತಿಳಿಯಪಡಿಸ್ತಾನೆ ಶಾಸ್ತ್ರ ಪ್ರಕಾರ ಕೃಷ್ಣ ಏನು ಹೇಳ್ತಾನೋ ತಿಳ್ಕೊಳ್ಬೇಕು ಅಂತ ಬಲರಾಮ ಬಂದು ಕೃಷ್ಣ ನನಗೆ ಕಷ್ಟವಾಯ್ತಲ್ಲ ಎಂದೋಡ್ರಿ ಅಣ್ಣಯ್ಯ ಅಣ್ಣಯ್ಯ ಏನು ಕಷ್ಟ ಹೋಗಿದ್ರಲ್ಲ ಆವಾಗಲೇ ಬಲರಾಮ ಮೂರಕ್ಷೋಹಿಣಿ ಸೇನೆಯೊಂದಿಗೆ ಕೌರವ ಸರ್ವ ವಿಧದಲ್ಲಿ ಬೇಡಿದ್ದಾನೆ ಅಂತ ಸಹಾಯಕ್ಕೋಸ್ಕರವಾಗಿ ಹೊರಟಿದ್ದಾರೆ ಅಂತ ನಾವು ಕೇಳಿ ಬಹಳ ಹೊತ್ತಾಯಿತು. ನೀನೊಬ್ಬನೇ ಏಕಾಂಗಿಯಾಗಿ ಮರಳಿ ಏಕೆ ಬಂದೆ ಅಣ್ಣಯ್ಯ? ಸೊರಗೇಕೆ ಕೊರಗೇಕೆ ಮನಸ್ಸಿನಲ್ಲಿ? ಕೃಷ್ಣ ಇವತ್ತು ಅವಸರದಿಂದ ಗೋಪೂಜೆ ಮಾಡದೆ ಹೊರಟೆ. ಮಾರ್ಗದಲ್ಲಿ ಒಂದು ಹಸು ಬಂತು. ಬಂತೆ ಬಂತೆ ಅಂದ್ರೆ ನೀರು ಕೊಟ್ಟು ಕಳುಹಿದೀಯಾ? ಇಲ್ಲ ಇಲ್ಲ, ಪೂಜೆ ಮಾಡದೆ ಹೋಗಿದ್ದೀರಲ್ಲ, ಗೋಮಾತೆ ಬಂದಳೆ ಅಂತ ಕೇಳಿದೆ. ಬಂದದ್ದೇನೋ ಸರಿ ಮಗು, ನಾನು ಮುಟ್ಟಿದೊಡನೆಯೇ ಧಪ್ಪನೆ ಭೂಗತವಾಗಿ ಆ ಹಸು ಬಿದ್ದು ಹೋಯ್ತಲ್ಲ, ಸತ್ತು ಹೋಯ್ತಲ್ಲ. ಪಂಚಮಹಾಪಾತಕಗಳಲ್ಲಿ ಗೋಹತ್ಯಾ ದೋಷವೆಂಬುದು ಬಹಳ ದೊಡ್ಡದು. ಹೀಗೆ ಹೇಳಿದ್ರು ಅಣ್ಣಯ್ಯ ಅಣ್ಣಯ್ಯ ಮಹಾಪರಾಧ ಶಾಂತಂ ಪಾಪ ಗೋಪಾಲಕರಾದ ನಾವು ಹೀಗೆ ಮಾಡಬಹುದೇ ಅಂತ ಕೃಷ್ಣ ಮತ್ತಿಷ್ಟು ನಟನೆ ಮಾಡಿದೆ. ಹೋಗಲಿ, ರಾಜಕೀಯ ಕಾರ್ಯದಲ್ಲೇ ತನ್ಮಯನಾದ ನನಗೆ ಶಾಸ್ತ್ರ ತಿಳಿದಿಲ್ಲ, ಶಾಸ್ತ್ರದಲ್ಲಿ ಏನು ಹೇಳ್ತದೆ ಪ್ರಾಯಶ್ಚಿತ್ತ. ಕೃಷ್ಣ ಶಾಸ್ತ್ರ ನೋಡಿದವರು ಹಾಗೆ ಆ ಪುಸ್ತಕ ಈ ಪುಸ್ತಕ ಮಗಚಿ ಹಾಕಿ ಆಮೇಲೆ ಹೇಳ್ತಾನೆ, ಸುರಭಿಹತ ಪಾತಕವು ಭೂಮಿಯ ಚರಿಸಿ ಬಹುತೀರ್ಥಗಳ ಸ್ಥಾನವ ವಿರಚಿಸಲು ಪರಿಣಾಮ ಹೊಂದುವುದೆನಲು ಹಲಧರನು. ಶಿವ ಶಿವ ಎಂದೆನುತ ಕದನವ ಮರೆತು ವಿಷಯಾಂತರಕ್ಕೆ ತೆರಳಲು ಗರುಡ ವಾಹನ ನಿತ್ತ ಪಾರ್ಥನೊಳೆಂದ ನಸು ನಗುತ. ತೀರ್ಥಯಾತ್ರೆ ಮಾಡಬೇಕು, ಅಖಂಡ ಭಾರತ ಯಾತ್ರೆ, ಎಲ್ಲಾ ತೀರ್ಥದಲ್ಲಿ ಮುಳುಗಬೇಕು. ಗೋದಾನ ಭೂದಾನ ಸುವರ್ಣದಾನ ಬ್ರಾಹ್ಮಣರಿಗೆ ಮಾಡಿ ಮರಳಬೇಕು. ಇದರಿಂದಲೇ ಈ ಗೋಹತ್ಯಾ ದೋಷ ಪರಿಹಾರ ಎಂದೊಡನೆ ಇನ್ನಿಲ್ಲಿದ್ದು ಫಲವಿಲ್ಲ ಅಂತ ಶಿವಶಿವ ತೀರ್ಥಯಾತ್ರೆ ನನ್ನ ಪಾಲಿಗೆ ಮೂರಕ್ಷೋಹಿಣಿ ಸೇನೆ ಕೌರವನ ಸೇವೆ ಮಾಡಲಿ ಎಂದೆನ್ನುತ್ತಾ ಬಲರಾಮಣ್ಣ ಅತ್ತ ಹೋದ. ಹೋದೊಡನೆಯೇ ಮುಕುಂದ ತನ್ನ ಬೆವರನ್ನು ಒರೆಸಿಕೊಂಡು ಸಂತಸದಿಂದ ಪಾರ್ಥನ ಬಳಿಯಲ್ಲಿ ತಾಂಬೂಲ ಸ್ವೀಕಾರ ಮಾಡುತ್ತಾ ಸರಸವಾಡಿದ. ಮತ್ತು ಒಂದು ಪರೀಕ್ಷೆ ಅರ್ಜುನನಲ್ಲಿ ಗೈದ, ಹೇ ಮರುಳೆ ಪಾರ್ಥ, ಇದೆಂಥ ಕೆಲಸ ನೀನು ಮಾಡಿದಿ? ನರನೆ ನೀನೇಕೆ ಮರುಳಾದೆ ಸುರಗಿಯ ಬಿಸುಟು, ಒರೆಯನ್ ಅಂಗೀಕರಿಸಿ ದಂತೆ ಧುರಧೀರ ರಮಾದಿ ಯದು ಬಲವಂದುಳಿದೀಗ ಬರಿದೆ ನಂಬಿದೆಯನ್ನ ಬಿಡದೆ. ಎಲ್ಲಾದರೂ ಉಂಟೆ. ಈಗ ಪಾರ್ಥ ಒಳಗಡೆ ಖಡ್ಗ, ಆ ಖಡ್ಗವನ್ನಿಡುವ ಚೀಲಕ್ಕೆ ಒರೆ ಅಂತ ಹೇಳ್ತಾರೆ. ಇದು ಎರಡರೊಳಗೆ ಯಾವುದು ಬೇಕು ಅಂತ ಯಾರನ್ನಾದರೂ ಕೇಳಿದರೆ ಚಾಣಾಕ್ಷರಾದವರು ಏನು ಮಾಡ್ತಾರೆ, ಖಡ್ಗ ಬೇಕು ಅದು ಇಡುವ ಚೀಲ ಬೇಡ ಅಂತ ಹೇಳಿಯಾರ. ಆದರೆ ಮೂಢರಾದ ನೀನು ಮಾಡಿದ ಕೆಲಸ ಏನು? ದುರಧೀರರಾದ ಬಲರಾಮ ಆ ಮೂರಕ್ಷೋಹಿಣಿ ಯದುಸೇನೆ ಎಂಬ ಖಡ್ಗವನ್ನು ಬಿಟ್ಟು ಏನೂ ಪ್ರಯೋಜನಕ್ಕೆ ಬಾರದ, ಸುದರ್ಶನ ಚಕ್ರ ಕೂಡ ಹಿಡಿಯಬಾರದು ಎಂತೆಂಬುದಾಗಿ ಕೌರವ ಬಂದು ಕೇಳಿ ಹೋಗಿದ್ದಾನಲ್ಲ. ಹಾಗಾದರೆ
ಅಂತಹ ವರೆಯನ್ನು ಏನೋ ಪ್ರಯೋಜನಕ್ಕೆ ಬೀಳದೇ ಇರುವ ನನ್ನನ್ನು ನೀನೀಗ ದೇವರು ಅಂತ ತಿಳ್ಕೊಂಡು ನಿನ್ನ ಪಕ್ಷಕ್ಕೆ ಅಂಗೀಕರಿಸಿಕೊಂಡೆಯಲ್ಲ ಎಂತಂದ್ರೆ ಅರ್ಜುನ ಹೇಳ್ತಾನೆ ಸ್ವಾಮಿ ದೇವ ಮಾತ್ರರೆ ನೀವು ದೇವರ ದೇವರೊಡೆಯರು ನೀವು ಕೇವಲ ದೇವ ದೇವತೆಯ ಪಕ್ಷಕ್ಕೆ ಬರುವರಲ್ಲ ದೇವ ದೇವರು ಎಲ್ರಿಗೂ ಕೂಡ ನೀವು ಒಡೆಯರು ಇಡೀ ಜಗತ್ತಿಗೆ ಪಾಂಡುರಂಗ ದೇವರು ಶ್ರೀಕೃಷ್ಣ ದೇವರು ಇದರಿಂದ ನೀನು ಯಾರು ಎಂಬುದು ಸಂಪೂರ್ಣ ಜ್ಞಾನ ನಿನ್ನ ಅನುಗ್ರಹದಿಂದ ನನಗೆ ಬಂದಿದೆ ಸಾಮಾನ್ಯರಿಗೆ ಅದು ತಿಳಿಯದು ಹೇ ಪಂಕಜನಾಭ ಈಗ ನಿನ್ನ ಬಳಿಯಲ್ಲಿ ಒಂದೇ ಒಂದು ವಿನಂತಿ ಉಂಟು ಪರಮೇಶ ಸುಪ್ರೀತ ಪಂಕಜೋದ್ಭವ ತಾತ ಸುರಪಾಲ ನಮಿತ ಶ್ರೀನಾಥ ಶರಣೋ ನಾ ನಿನಗೆಂಬೆ ಕರುಣಾ ವಿರಲೀಗಲ್ ಅನುಕರಿಸು ಸಾರಥಿತನ ಎಂದ ನನ್ನ ಸಾರಥಿತನವನ್ನು ಕೈಗೊಂಡು ನನಗೆ ಜಯವಾಗುವಂತೆ ಮಾಡಬೇಕಲ್ಲ ಎಂದಾಗ ದೇವರು ಸಿಟ್ಟಾದವರಂತೆ ನಟಿಸಿ ಏನೆಂಬೆ ನಾ ನಿನ್ನ ಸೇವಕನೋ ಮರುಳೆಲ ಮಾನ ಹೀನರ ಮಾತ ಹೇಳ್ದೆ ಮಾನವಿಧಿ ಬಲರಾಮ ಏನ ಹೇಳುವನೋ ಇಂಥ ಹೀನ ನುಡಿಯನು ಹೇಳ್ದೆ ಎಲ್ಲ ನಮ್ಮ ಅಣ್ಣ ಇರ್ಬೇಕಾಗಿತ್ತು ಈಗ ನಿನ್ನ ಕೊರಳಿ ಕೈ ಹಾಕಿ ದಬ್ಬಿ ಬಿಡ್ತಿದ್ದ ಪರಮೇಶ ಸುಪ್ರೀತ ಪಂಕಜೋದ್ಭವ ತಾತ ಸುರಪಾಲ ನಮಿತ ಶ್ರೀನಾಥ ಅಂತ ಹೇಳಿ ಕೊನೆಗೆ ದೇವ ದೇವ ಭಾವ ಭಾವ ನನ್ನ ಬಂಡಿ ಹೊಡಿ ಬಂಡಿ ಬೋವ ಅಂತ ಕರೆಯುವುದು ಕೆಟ್ಟವರು ನೀವೆನ್ನು ಸಿಟ್ಟಿನಲ್ಲಿ ಕೌರವನು ಕೆಟ್ಟವರು ನೀವೆನ್ನು ಸಿಟ್ಟಿನಲ್ಲಿ ಕೌರವನು ಅಟ್ಟಿದನು ವನಕ್ಕೆ ಕೇಳ್ತಹಜ ಕೆಟ್ಟು ಕೋಪಿರಿ ಎಂದು ದೃಷ್ಟಿಸಿ ನೋಡಿದರೆ ಇಷ್ಟನಾಡಿದೆ ಎಲ್ಲ ಪಾರ್ಥ ಕರುಣಾ ಕವಚ ನಿಮ್ಮ ಪಾಲಿಗೆ ಕೊಟ್ಟದ್ದಿದ್ರೆ ಕೊನೆಗೆ ನೀನು ಹೇಳಿದ್ದು ನನ್ನ ಬಂಡಿ ಹೊಡಿ ಅಂತಲೋ ಇದು ನ್ಯಾಯವ ಒಮ್ಮೆ ಸೈರಿಸಿದೆ ನಾ ಹೆಮ್ಮೆಯಿಂದ ಅಡದಿರು ಒಮ್ಮೆ ಸೈರಿಸಿದೆ ಹೆಮ್ಮೆಯಿಂದ ಅಡದಿರು ನಮ್ಮ ತಂಗಿಯ ಗಂಡನೆನುತ ಸುಭದ್ರೆಯ ಪತಿ ಎಂಬುದಕ್ಕಾಗಿ ಇಲ್ಲಿಯ ತನಕ ಸೇರಿಸಿದೆ ಇನ್ನೊಮ್ಮೆ ಹೇಳಿದಿವೋ ಜೋಕೆ ಎಂದೊಡನೆ ಕಪಟ ನಾಟಕನ್ನು ಗೈದ ಮುನಿಸಿನ ಚೇಷ್ಟೆ ನಿಜವಾದ ಸಿಟ್ಟೆಂಬುದಾಗಿ ಭ್ರಮಿಸಿ ಪಾದ ಕಟ್ಟಿಕೊಂಡು ಅಯ್ಯೋ ತಾಯಿ ತಂದೆಗಳಿಲ್ಲದ ತಬ್ಬಲಿಗಳು ನಾವು ಶರಣು ಬಂದವರು ಉದ್ಧಾರ ಮಾಡು ರಂಗಾ ಶ್ರೀರಂಗ ಅಂತ ಪುನಃ ಪುನಃ ಪಾತ್ರ ಬೇಡಲು ದೇವರು ಅವನ ಭಕ್ತಿಗೆ ಪ್ರೀತರಾಗಿ ಎನಲು ನಗು ತೆತ್ತಿದನು ಸಾರಥಿದನವ ಕೈಕೊಂಡನು ಕೃಪಾಳುವಿನ ಅನುನಯವ ನಾವೆತ್ತಬಲ್ಲೆವು ಭೃತ್ಯವರ್ಗದಲ್ಲಿ ತನಗೆ ಅಹಂಕೃತಿ ಇಲ್ಲ ವೈರೋಚನೆಯ ಪಡಿಹಾರಿಕೆ ಕಿರೀಟಿಯ ಮನೆಯ ಬಂಡಿಯ ಭೋವನಾದನು ವೀರನಾರಾಯಣ ಆ ಹೀಗೆ ಪಾರ್ಥನ ಮನೆಯ ಬಂಡಿಯ ಭೋವನಾಗಿ ಧರ್ಮರಾಜನಿರುವ ಉಪಪ್ಲವ ನಗರಕ್ಕೆ ಬಂದು ಈಗ ಸಂಧಾನಕ್ಕಾಗಿ ನಾವು ಹೋಗ್ತೇವೆ ಅಲ್ಲಿ ಏನೇನು ಹೇಳಬೇಕು ಅನ್ನುವುದನ್ನು ನೀವೆಲ್ಲ ಸ್ವಲ್ಪ ಹೇಳಬೇಕಲ್ಲ ಎಂದಾಗ ಭೀಮಸೇನ ಹೇಳಿದ ಎಲ್ಲವೋ ಕಂಸಾಂತಕನೆ ಆ ಖಳ ದುರ್ಯೋಧನನೊಡನೆ ಕೊಳುಗುಳದೆತ್ತವ ಬಲಿದು ಮಾಡಳುಗದೆ ಸಂಧಿಯ ಸಂಧಾನಕ್ಕಾಗಿ ಹೋಗಬೇಡ ಯಾವನು ತೊಡೆ ತಟ್ಟಿಕೊಂಡು ನನ್ನ ಅರಸಿಯಾದ ದ್ರೌಪದಿಯನ್ನು ಕುಳಿತುಕೋ ಅಂತ ಕರೆದನೋ ಇನ್ನೂ ಕೆಲ ಕಾಲ ಚೆನ್ನಾಗಿ ಎಣ್ಣೆ ಹಚ್ಚಿಸಿ ಸ್ನಾನ ಮಾಡಿ ಬೆಣ್ಣೆ ತಿಂದು ಆ ತೊಡೆಗಳನ್ನು ಬಲಿಷ್ಠವಾಗಿ ಬೆಳೆಸಬೇಕಂತಲೂ ನನ್ನ ಗದೆ ಆ ತೊಡೆಯ ಮೇಲೆ ಕುಳಿತುಕೊಳ್ಳುವುದಕ್ಕೆ
ಸಿದ್ಧವಾಗಿದೆ ಅಂತ ನಾನು ಹೇಳಿದ್ದೀನಿ ಅಂತ ಹೇಳು. ಹಾಗೆಯೇ ಅರ್ಜುನಾದಿಗಳು ನಕುಲ ಸಹದೇವರು ಅರ್ಜುನ ಕರ್ಣನಿಗೆ ನಕುಲ ಸಹದೇವರು ಆ ಶಕುನಿಗೆ ಎಂಬ ಕ್ರಮದಿಂದ ವಾರ್ತೆ ಹೇಳಿ ಕಳುಹಿದ್ರೆ ಧರ್ಮರಾಜ ಯಾವಾಗಲೂ ಧರ್ಮರಾಜನೇ. ಐದು ಊರುಗಳು ಸಾಕು, ಐದು ಊರು ಕೊಡಲಾರನಾದರೂ ಒಂದು ಊರಾದರೂ ಸಾಕು. ಕೊನೆಗೆ ಒಂದೇ ಮನೆಯಲ್ಲಿ ಐದು ಜನ ನಿಲ್ಲಬೇಕು ಅಂತವನು ಹೇಳಿದರೆ ಅದಕ್ಕೂ ನಾವು ಸಿದ್ಧರು ಅಂತ ತಿಳಿಗೆ ಪಡಿಸು. ಹೊರಡುವ ಕೃಷ್ಣನ ಬಳಿಗೆ 13 ವರ್ಷದಿಂದ ಎಣ್ಣೆ ಕಾಣದ ಕೂದಲಿಂದ ಒಡಗೊಂಡ ಪಾಂಚಾಲಿಯು ಬಂದು, ಕೃಷ್ಣ ಸಂಧಾನಕ್ಕೆ ನೀನು ಹೋಗಬಹುದೇ ಅಂತಂದ್ರೆ, ದೇವಕಿಯ ಮೇಲಾಣೆ ವರ ವಸುದೇವ ನಂಗಿಗಳಾಣೆ ಮನ್ಮಥ ದೇವನಾಣೆ ನಿಧಾನವನು ಕೇಳಬಲೆ ನಿನ್ನಾಣೆ ತಂಗಿ. ಈ ನಿನ್ನ ಕೆದರಿದ ಕಬರಿ ಉಂಟಲ್ಲ, ಇದಕ್ಕೆ ದುಶ್ಯಾಸನನ ರಕ್ತವೆಂಬ ಎಣ್ಣೆ ಹಾಕಬೇಕು ಅಂತ ನಮಗೆ ಗೊತ್ತಿದೆ. ನಾವು ಸಂಧಿಯ ನೆವದಲ್ಲಿ ಅವಧಿರ ಭಾವವನ್ನು ಕಲಿ ಮಾಡಿ ಕೋಪವತೀವಿ ಸಂಧಿಯ ಮುರಿದು ಬಹೇನ್ ಇದ ನಂಬೂ ನೀನೆಂದ ಅಂತ ಕರತಟ್ಟಿ ಭಾಷೆ ಕೊಟ್ಟು ದ್ರೌಪದಿಗೆ ಕೃಷ್ಣ ವಿದುರಣಾಲಯದಲ್ಲಿ ಪದುಳದಿಂದ ಕೊಂಡ ಕೊಂಚ ದುಗ್ಧವನ್ನೇ ಅಭಿಷೇಕವಾಗಿಸಿ ಅರಮನೆಗೆ ಬಂದಾಗ ಸೊಕ್ಕಿನಿಂದ ಕುಳಿತ ಕೌರವನನ್ನು ಸೆಣಸು ಸೇರದ ದೇವನಿದಿರಲಿ ಮಣಿಯದಾತನ ಕಾಣುತ್ತವೆ ಧಾರಿಣಿಯ ಒತ್ತಿದ ರುಂಗುಟದ ತುದಿಯಿಂದ ನಸು ನಗುತ ಮಣಿಮಯದ ಕಾಂಚನದ ಪೀಠದ ಗೊಣಸು ಮುರಿದು ಮೇಲೆ ಸುರಸಂದಣಿಯು ಹಾಯನೆ ಕವಿದು ಬಿದ್ದರು ಹರಿಯ ಚರಣದಲ್ಲಿ. ಆಮೇಲೆ ಊರು ಕೊಡು, ಐದು ಊರು ಕೊಡು, ಐದು ಮನೆ ಕೊಡು ಎಂಬಿತ್ಯಾದಿ ನುಡಿಗಳನ್ನು ಕಪಟವಾಗಿ ನುಡಿದರೆ ಕೌರವ ಹೇಳಿದ ಇದು ಯಾವುದಕ್ಕೂ ನಾನು ಒಪ್ಪುವವನಲ್ಲ. ಆ ಪಾಂಡವರು ನಮ್ಮಲ್ಲಿಗೆ ಯುದ್ಧಕ್ಕೆ ಬರಲಿ, ಗೋಪಾದ ಊರುವ ಸ್ಥಳ ಸೂಚ್ಯಗ್ರ ಸ್ಥಳವನ್ನು ಕೂಡ ಯುದ್ಧ ಮುಖೇನವೇ ಹೊರತು ಸುಮ್ಮನೆ ಕೊಡತಕ್ಕಂಥವನಾನಲ್ಲ. ಹಾಗೇನಾದರೂ ನಾನು ಮಾಡಿದನಾದರೆ ಮೋಕ್ಷಲಕ್ಷ್ಮಿಯ ಕುಚಾಂಗನಕ್ಕೆ ಕರಕೊಡುವ ಸೌಭಾಗ್ಯವನ್ನು ಕಳಕೊಂಡೇನು, ಯುದ್ಧದಲ್ಲಿಯೇ ನನ್ನ ಪಾಲಿಗೆ ಸಿದ್ಧಿ ಅಂತೆಂಬುದಾಗಿ ನುಡಿದು ಕಟ್ಟಿರಿ ಕೃಷ್ಣನನ್ನು ಅಂತ ಅಪ್ಪಣೆ ಕೊಟ್ಟರೆ ಆ ಇಡೀ ಸಭೆ ಕೃಷ್ಣಮಯವಾಯಿತು. ಎಲ್ಲ ಕಡೆಯಲ್ಲಿಯೂ ಕೃಷ್ಣನೇ ಕಾಣಿಸಿ ಧೃತರಾಷ್ಟ್ರನಿಗೆ ದಿವ್ಯ ಚಕ್ಷುವನ್ನು ಕರುಣಿಸಿ ತನ್ನ ವಿಶ್ವರೂಪವನ್ನು ತೋರಿ ಸಂಧಾನದ ನೆಪದಿಂದ ಹೋದ ಪರಮಾತ್ಮ, ಗ್ರಾಮಗಳನ್ನು ಬೇಡುವ ನೆಪದಿಂದ ಹೋದವ ಸಂಗ್ರಾಮಗಟ್ಟಿಕೊಂಡು ಮರಳಿದನೆಂಬಲ್ಲಿಗೆ ಈ ಕೃಷ್ಣ ಸಂಧಾನ ಸಂಗ್ರಾಮವಾದ ಪುಣ್ಯ ಚರಿತ್ರೆಯನ್ನು ಇಲ್ಲಿ ಮುಕ್ತಾಯ ಮಾಡಲಾಗ್ತದೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ಗೋಪಾಲಕೃಷ್ಣ ಭಗವಾನ ಕೀ ಜೈ.